प्रिय छात्राः शुभोदयः। अद्य वयं संस्कृतभाषायाः वर्णमाला विभागविषये अवगच्छामः। मीन्स् वर्णमालय विभागद विषयदल्लि नावु इवत्तु तिळिदुकोळ्ळोण। हिंदिन तरगतियल्लि नावु स्वपरिचयवन्न हेळुवुदन्न अभ्यासवन्न माडिद्वि। सरल वाक्य शब्द उपयोग वाक्य मुंदे अत्र तत्र अभ्यास अत्र मापिका अस्ति तत्र मापिका नास्ति। अत्र तत्र अस्ति नास्ति बहुशः अर्थ आगे। बालकः अस्ति सः बालकः अस्ति एषः दिनेशः अस्ति सः गणेशः अस्ति एषा सविता अस्ति सा वनिता अस्ति एषा सविता सा वनिता एषा बालिका सा बालिका। कळेद तरगतियल्लि अत्र तत्र अस्ति नास्ति एषः सः एषा सा इष्टु शब्दगळन्नु उपयोगिसि वाक्यगळन्नु माडिदेवे। इन्दु नावु सरळ एल्ले शब्दगळ वाक्यवन्नु नोडोण। निमगे बहळ बेग अर्थवागुत्तदे। शब्द उच्चारण शब्द गमन अदान उच्चारण पुनः अभ्यास अहम गच्छामि अहम आगच्छामि बालकः गच्छति बालकः आगच्छति अहम पठामि बालकः पठति अहम् खादामि बालकः खादति अहम् क्रीडामि बालिका क्रीडति अहम् लिखामि बालिका लिखति। इल्लि केलवु क्रियापदगळन्नु उपयोगिसिदे। अहम् शब्द हेगे वाक्यवन्नु अहम पठामि अहम गच्छामि अहम आगच्छामि अहम लिखामि अहम खादामि इतर क्रियापद कोनेयल्लि मी 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 अंत इरुत्ते। अदे रीति थर्ड पर्सन तगोंडाग बालकः गच्छति बालकः आगच्छति बालिका पठति बालिका आगच्छति हीगे आगच्छति गच्छति पठति लिखति इतर क्रियापद थोड़ी संस्कृत भाषेयल्लि क्रियापद उपयोगिसुवुदु एष्टु सुलभ। बालकः पठति बालिका पठति हिंदी लड़का पढ़ता है लड़की पढ़ती है व्यत्यास अल्वा बॉयज रीडिंग गर्ल्स रीडिंग संस्कृत क्रियापद जेंडर व्यत्यास लिंग व्यत्यास स्वल्प गमु विषय मुझे तरगतियल हेल्ता हीगे मन सरल क्रियापद उपयोगी अभ्यास नोड़ तरगतिय प्रधान विषय वर्णमाल विभाग वर्णमाल स्वरु भेद नोड़ वर्णमाल स्वरा स्वरा स्वतंत्रतया उच्चार्यमाणाः वर्णाः स्वराः भवन्ति। स्वतंत्रवागि उच्चरिसुव अक्षरगळिगे स्वर एंदु करेयुत्तेवे अर्थात् इंडिपेंडेंट लेटर्स आर् कॉल्ड स्वराः। अर्थ इदा
ಸ್ವರಗಳಲ್ಲಿ ಎಷ್ಟು ಭೇದ ಉದಾಹರಣವಾಗಿ ಎಷ್ಟು ಭೇದವನ್ನು ಉಪಯೋಗಿಸ್ತೀವಿ ನೋಡಿ ಸ್ವರಾಹ ಹ್ರಸ್ವ ಸ್ವರಾಹ ದೀರ್ಘ ಸ್ವರಾಹ ಪ್ಲುತ ಸ್ವರಾಹ ಅಂತ ಪ್ರಧಾನವಾಗಿ ಮೂರು ಭೇದ ಏನು ಹ್ರಸ್ವ ಸ್ವರ ಅಂದ್ರೆ ಏನು ದೀರ್ಘ ಸ್ವರ ಅಂದ್ರೆ ಏನು ಪ್ಲುತ ಸ್ವರ ಅಂದ್ರೆ ಏನು ಹ್ರಸ್ವ ಸ್ವರಾಹ ಏಕಮಾತ್ರ ಕಾಲೇನ ಉಚ್ಚಾರ್ಯಮಾನ ವರ್ಣಾ ಹ್ರಸ್ವ ಸ್ವರಾ ಭವಂತಿ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವ ವರ್ಣಗಳಿಗೆ ಅರ್ಥಾತ್ ಸ್ವರಗಳಿಗೆ ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ ನೋಡಿ ಏನು ಏಕಮಾತ್ರ ಅಂದ್ರೆ ಏನು ದ್ವಿಮಾತ್ರ ಅಂದ್ರೆ ಏನು ಸಂಶಯ ಬರ್ತದಲ್ಲ ಏಕಮಾತ್ರ ಅಂದ್ರೆ ಒಂದು ನಿರ್ದಿಷ್ಟ ಸಮಯ ಸಾಮಾನ್ಯವಾಗಿ ಒಂದು ಸೆಕೆಂಡ್ ಅಂತ ನಾವು ಪರಿಗಣಿಸಬಹುದು ಆ ಸಮಯದಲ್ಲಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳಿಗೆ ಹ್ರಸ್ವ ಸ್ವರಗಳು ಅಂತ ಕರೀತೀವಿ ಸಂಸ್ಕೃತ ವರ್ಣಮಾಲೆಯಲ್ಲಿ ಕೇವಲ ಐದು ಹ್ರಸ್ವ ಸ್ವರಗಳಿದ್ದಾವೆ ಅ ಈ ಈ ಐದು ಹ್ರಸ್ವ ಸ್ವರಗಳಿದ್ದಾವೆ ಅದೇ ರೀತಿ ದೀರ್ಘ ಸ್ವರ ನೋಡಿ ದ್ವಿಮಾತ್ರ ಕಾಲೇನ ಉಚ್ಚಾರ್ಯಮಾನಾಃ ವರ್ಣಾಃ ಸ್ವರಾಃ ದೀರ್ಘಸ್ವರಾಃ ಭವಂತಿ ಎರಡು ಮಾತ್ರ ಕಾಲವನ್ನು ಉಪಯೋಗಿಸಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ದೀರ್ಘಸ್ವರ ಅಂತ ಕರೀತೀವಿ ಉದಾಹರಣೆ ನೋಡೋಣ ಆ ಈ ಊ ರೂ ಏ ಐ ಓ ಔ ಟೋಟಲಿ 8 ಲೆಟರ್ಸ್ 5 ಪ್ಲಸ್ 8 ಟೋಟಲಿ ಎಷ್ಟಾಯ್ತು 13 ಲೆಟರ್ಸ್ ಆಯ್ತು ಸಂಸ್ಕೃತ ಭಾಷೆಯಲ್ಲಿ ತ್ರಯೋದಶ ಮೀನ್ಸ್ 13 ಸ್ವರಾಹ ಸಂತಿ 13 ಸ್ವರಗಳಿದ್ದಾವೆ ಹಾಗಿದ್ರೆ ಕೃತ ಸ್ವರ ಅಂತ ಭೇದವನ್ನು ನೀವು ಬರೆದಿದ್ದಿಲ್ಲ ಸರ್ ಅಂತ ಹೇಳಿದ್ರೆ ತ್ರಿಮಾತ್ರ ಕಾಲೇನ ಉಚ್ಚಾರ್ಯಮಾನಾಃ ಸ್ವರಾಃ ಕೃತಸ್ವರಾಃ ಭವಂತಿ ಮೂರು ಮಾತ್ರೆಯ ಕಾಲವನ್ನು ಉಪಯೋಗಿಸಿ ಉಚ್ಚರಿಸುವ ಸ್ವರಗಳಿಗೆ ಕೃತಸ್ವರ ಎಂದು ಕರೆಯುತ್ತೇವೆ ಈ ಕೃತಸ್ವರವನ್ನು ಹೇಗೆ ಉಪಯೋಗಿಸ್ತೀವಿ ಭಾಷೆಯಲ್ಲಿ ಅಂತ ಹೇಳಿದ್ರೆ ದೂರದಲ್ಲಿ ನಮ್ಮ ಹುಡುಗ ಯಾರೋ ಆಡ್ತಾ ಇದ್ದಾರೆ ಆ ಹುಡುಗನನ್ನ ನಮ್ಮ ಹತ್ತಿರಕ್ಕೆ ಕರೀಬೇಕು ಆ ಸಂದರ್ಭದಲ್ಲಿ ಹೇ ಬಾಲಕ ಆಗಿಚ್ಚು ನೋಡಿ ಆ ಬಾಲಕ ಅಂತ ಹೇಳಬೇಕಾದ್ರೆ ಕ ಅಂತ ಹೇಳಿ ಸ್ವಲ್ಪ ದೀರ್ಘವಾಗಿ ಉಚ್ಚಾರಣೆಯನ್ನು ಮಾಡುತ್ತೆ ಅಲ್ಲಿಗೆ ಏನಾಯ್ತು ಅದು ಕೃತಸ್ವರ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರ ಆಗಿದೆ ಅದನ್ನ ಕೃತಸ್ವರ ಅಂತ ಇನ್ನು ಸಂಗೀತ ಶಾಸ್ತ್ರದಲ್ಲಿ ಕೃತಸ್ವರವನ್ನು ಹೇರಳವಾಗಿ ಉಪಯೋಗಿಸಿ ಸಾರಿ ಅಕ್ಷರಗಳಲ್ಲಿ ಸ ಕೊನೆಯಲ್ಲಿರ್ತಕ್ಕಂತ ಅವನ್ನ ಬಹಳ ದೀರ್ಘವಾಗಿ ಉಚ್ಚಾರಣೆ ಮಾಡ್ತೇವೆ ರೀ ಗ ಮ ಎಲ್ಲಾ ಅಕ್ಷರದ ಕೊನೆಯಲ್ಲಿರ್ತಕ್ಕಂತಹ ಸ್ವರವನ್ನ ಮೂರು ಮಾತ್ರ ಮೂರು ಸೆಕೆಂಡ್ ಸಮಯ ಅದನ್ನ ನಾವೇನ್ ಮಾಡ್ತೀವಿ ಪ್ರೊನೌನ್ಸ್ ಅದನ್ನ ಏನ್ ಕರಿತೀವಿ ತ್ರಿಮಾತ್ರ ಕಾಲೇನ ಉಚ್ಚಾರ್ಯಮಾನ ವರ್ಣಾಹ ಅಂತ ಕರಿತೀವಿ ಅದು ಕೃತ ಸ್ವರ ಅಂತ ಕರೆಸ್ಕೊಳ್ಳೋದು ಸಾಮವೇದ ಅಂತ ಇದೆಯಲ್ಲ ಸಾಮವೇದ ವಿಶೇಷವಾಗಿ ಕೃತಸ್ವರಗಳನ್ನ ಹೇರಳವಾಗಿ ಹೊಂದಿರತಕ್ಕಂಥವೇ ಎಲ್ಲ ಕಡೆಯಲ್ಲಿ ಹೆಚ್ಚು ಕಡೆ ಕೃತಸ್ವರವನ್ನು ಸಾಮವೇದದಲ್ಲಿ ಉಪಯೋಗಿಸಿ ಈಗ ಸ್ವರಗಳಲ್ಲಿ ಮೂರು ಭೇದಗಳಿದೆ ಈ ಮೂರು ಭೇದಗಳನ್ನ ನೀವು ವಿಶೇಷವಾಗಿ ಕಲಿಯಬೇಕು ಅದರಲ್ಲಿಯೂ ಕೂಡ ನಾವು ಈ ಕೃತಸ್ವರವನ್ನ ಸಂಗೀತದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತೇವೆ ದೂರದಲ್ಲಿ ಇರೋರನ್ನ ನಮ್ಮ ಕಡೆಗೆ ಸೆಳೆದುಕೊಳ್ಳಲು ಉಪಯೋಗಿಸ್ತೇವೆ ಇದನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆಯಲ್ಲಿ ಮಾಡ್ತೀವಿ ಹ್ರಸ್ವಸ್ವರವನ್ನು ಮತ್ತು ದೀರ್ಘಸ್ವರವನ್ನು ಉಪಯೋಗಿಸಿ ಶಬ್ದಗಳನ್ನು ಪ್ರಯೋಗಿಸ್ತೇವೆ ಆದ್ದರಿಂದ ನೀವು ಇವತ್ತು ಕಲಿಬೇಕಾಗಿದೆ ಮಕ್ಕಳೇ ಏನು ಸ್ವರಾಹ ಅಂದ್ರೆ ಏನು ಸ್ವರಗಳಲ್ಲಿ ಎಷ್ಟು ಭೇದ ಇದೆ ದೀರ್ಘಸ್ವರ ಸಾರಿ ಹ್ರಸ್ವಸ್ವರ ದೀರ್ಘಸ್ವರ ಕೃತಸ್ವರ ಈ ಮೂರು ಭೇದಗಳು ಹ್ರಸ್ವಸ್ವರ ಅಂದ್ರೆ ಏನು ದೀರ್ಘಸ್ವರ ಅಂದ್ರೆ ಏನು ಮೃತಸ್ವರ ಅಂದ್ರೆ ಏನು ಇವಿಷ್ಟನ್ನು ಕೂಡ ನೀವು
ಒಮ್ಮೆ ಬರೆದು ಅಧ್ಯಯನ ಮಾಡಿ ಮುಂದಿನ ತರಗತಿಯಲ್ಲಿ ನಾನು ವರ್ಣಮಾಲೆ ಇತರ ಭೇದಗಳನ್ನು ನಿಮಗೆ ತಿಳಿಸಿಕೊಡ್ತೇನೆ ಧನ್ಯವಾದಗಳು